ಯಾಕೆ ಅಮ್ಮನ ಮಾತು ಬಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟೆ? ಜೀವನದಲ್ಲಿ ನಾವು ನಮಗೆ ಒಳ್ಳೇದಾಗೋದ್ರ ಬಗ್ಗೆ ನೋಡ್ಬೇಕಾ ಅಥವಾ ಬೇರೆಯವ್ರಿಗೆ ಕೆಟ್ಟದಾಗ್ತಾ ಇರೋದನ್ನ ನೋಡಿ ಸುಮ್ಮನೆ ಇರ್ಬೇಕಾ ಅಂತ ಯೋಚಿಸ್ತಾ ಇದ್ದೆ. ಅಮ್ಮನ ಪ್ರಕಾರ ಕೆಟ್ಟದ್ದು ಒಳ್ಳೇದು ಅನ್ನೋದೇ ಇಲ್ವಂತೆ, ಅದೆಲ್ಲ ನಾವು ನೋಡೋ ದೃಷ್ಟಿಲಿ ಇದೆಯಂತೆ. ಅದು ಅವ್ರ ದೃಷ್ಟಿಕೋನ ಇರ್ಬೋದು, ಆದ್ರೆ ಎಲ್ಲರಿಗೂ ಒಂದೇ ದೃಷ್ಟಿಕೋನ ಇರೋದಿಲ್ವಲ್ಲ ಬಾಸ್. ಅದ್ ಸರಿ, ಮೊದ್ಲು ನೀನ್ ನಮ್ಮಅಮ್ಮನ್ ನೋಡಿದಾಗ ಹೆದರಿಕೆ ಆಗಿತ್ತಾ? ಹೆದರ್ಸಕ್ ಬಂದವಳಿಗೆ ಹೆದರಿಕೆ ಎಲ್ಲೋ ಆಗುತ್ತೆ. ಹಾಗಿರುತ್ತೆ ಬಿಡು, ಆದ್ರೆ ನಮ್ಮಅಮ್ಮ ನನ್ನ ವಿಷಯದಲ್ಲಿ ಎಷ್ಟು ಸಾಫ್ಟ್ ಅಂತ ಗೊತ್ತಾಯ್ತಾನೆ. ಅವಳ ಕಾಲ ಕಾಲ್ ಎಳಿಯೋಕ್ ಶುರು ಮಾಡಿರೋ ಮುಹೂರ್ತದಲ್ಲಿ ನಿಮ್ಮಅಮ್ಮ ಈಗಾಗಲೇ ತಪ್ಪು ಹೆಜ್ಜೆ ಇಟ್ಟಾಗಿದೆ. ಹಲೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಮದ್ವೆ ಅಂದ್ರೆ ಯಾರೇ ಆದ್ರೂ ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬಾ, ಆಮೇಲೆ ಮಾತಾಡೋಣ ಅಂತ ಅಂತಾರೆ. ಆದ್ರೆ ನಿಮ್ಮಅಮ್ಮ ಇದ್ಯಾವ ಕ್ವೆಶನ್ಸ್ ಕೇಳ್ದೆ ಡೈರೆಕ್ಟ್ ಆಗಿ ಹೇಗ್ ಒಪ್ಪಿಗೆ ಕೊಟ್ರು ಅಂತ? ಅದು ಅವ್ರಿಗೆ ನನ್ ಮೇಲಿರೋ ನಂಬಿಕೆ ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ನನಗಿದ್ರ ಹಿಂದೆ ಅವಳದ್ ಯಾವ್ದೋ ಕುತಂತ್ರ ಇದೆ ಅಂತ ಅನ್ನಿಸ್ತಿದೆ. ಮೊದ್ಲಿಂದನು ಅಮ್ಮಂಗ್ ನನ್ ಮೇಲೆ ಏನೋ ಪ್ರೀತಿ. ನಾನೇನು ಕೇಳಿದ್ ಬೇಡ ಅಂದಿಲ್ಲ, ಸಿಟಿಗೆ ಹೋಗ್ತೀನಿ ಅಂದನು ಹೋಗ್ಬೇಡ ಅನ್ಲಿಲ್ಲ. ನನ್ ದಾರಿಗೆ ಯಾವತ್ತೂ ಅವ್ರ ಅಡ್ಡ ಬಂದಿಲ್ಲ ಗೊತ್ತಾ? ನಾನು ಒಂಥರ ನಿಮ್ಮಅಮ್ಮನ ತರಾನೇ ಅಂತ ಅನ್ನಿಸ್ತಾ ಇದೆ. ಹೇಗೆ? ಮೊದ್ಲಿಂದ ನಾ ಅನ್ಕೊಂಡಿದ್ ಆಗದೆ ಹೋಗಿಲ್ಲ, ನಾ ಬಯಸಿದ್ ಸಿಕ್ತೇ ಹೋಗಿಲ್ಲ. ನನ್ ದಾರಿಗೆ ಏನಾದ್ರೂ ಅಡ್ಡ ಬಂದ್ರೆ ನಾ ಕಾಲಿಟ್ಟ ತಕ್ಷಣ ಪಕ್ಕಕ್ಕೆ ಸೇರ್ಕೊಂಡಿದ್ದೆ. ಅದಕ್ಕೆ ನೀನು ಅಮ್ಮ ಜಲ್ಲಾಗಿದ್ದೀರ ಅನ್ಸುತ್ತೆ. ಇಂಥ ಹೊಂದಾಣಿಕೆ ತಾನೇ ಅತ್ತೆ ಸೊಸೆಗೆ ಇರ್ಬೇಕಾಗಿರೋದು. ಪಾಪ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಿದೆ ಅಜ್ಜು. ಯಾಕಂದ್ರೆ ಶುರುವಾಗಿರೋದು ಹೊಂದಾಣಿಕೆ ಅಲ್ಲ, ಹಣಾಹಣಿ. ಅದಕ್ಕೆ ನಾನು ನಿನ್ನನ್ನ ನಿನ್ನ ಪ್ರೀತಿನ ಬಳಸ್ಕೊತಿದ್ದೀನಿ ಅಷ್ಟೇ. ನಾಗೇಶ್ವರಿ ಮಗನಾಗಿರೋದಕ್ಕೆ ನೀನು ಇನ್ನು ಮುಂದೆ ನರಕ ಅನುಭವಿಸ್ತೀಯ. ಬೆಂಕಿ ಇಟ್ಟಾಗ ಕೆಟ್ಟವ್ರ ಜೊತೆಗೆ ಒಳ್ಳೆಯವ್ರ ಮೈ ಕೂಡ ಸುಡುತ್ತೆ. ಹಲೋ, ಏನಿದು ಮಾತಿನ ಮಧ್ಯೆಲ್ಲೋ ಕಳ್ದೋಗಿದ್ಯಾ? ನೋ ವೇ, ನೀ ನನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ನಾನು ಕಳ್ದು ಹೋಗೋದಕ್ಕೆ ನಿನ್ನನ್ ಬಿಟ್ಟು ಬೇರೆ ಯಾವ ಕಾರಣನೂ ಇಲ್ಲ. ಯೋ ಮೈ ಕ್ಯೂಟ್ ಬುಜಿ. ಶತ್ರುಗಳು ಯಾರು ಇಲ್ವಾ? ಇದ್ದಾಳಲ್ಲ ನಾಗೇಶ್ವರಿ, ಪ್ರತಿಯೊಬ್ಬರನ್ನ ಹೆದರಿಕೆ ಚೌಕಟ್ಟಲ್ಲಿ ಇಟ್ಕೊಂಡಿರೋ ನಾಗೇಶ್ವರಿ ಪಾಲಿಗೆ ನಡುಕ ನಾನೇ. ಏನ್ ನನ್ ಮಾತು ಆನ್ಸರ್ ಇಲ್ಲ? ಐ ಲವ್ ಯು. ನಾನು ಯಾರು? ನಾಗೇಶ್ವರಿ ದೇವಿ ಮನೆ ಅಳಿಯ. ನನ್ನ ನೋಡಿದ ತಕ್ಷಣ ನಿಂಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿವೇನೋ? ಚಂಬ ಕೆಳಗೆ ನಮಸ್ಕಾರ ಮಾಡೋ. ಹಾಂ ಓಕೆ. ಏಯ್ ಚಂಬ, ನಾ ತೊಗೊಂಡೋಗಲ್ಲ, ಬಾರೋ ತೊಗೊಂಡೋಗು ಬೈಲಿ. ಇದೇ ಕಡೆ ನಾನು ಎಲ್ಲಿ ಕಂಡ್ರು ಅಣ್ಣ ನಮಸ್ಕಾರ ಅಂತ ಅನ್ನಬೇಕು. ನಾನು ಹೇಳಿ ನಮಸ್ಕಾರ ಮಾಡಿಸ್ಕೊಳ್ಳೋದಲ್ಲ, ಆಯ್ತಲ್ಲ ಹೋಯ್ತಾರ ಹೋಗು. ಅದು ನನ್ನನ್ನು ನೋಡಿದ್ರೆ ಆ ಲೆವೆಲ್ಗೆ ಹೆದರಿಕೆ ಇರಬೇಕು. ಶಬ್ಬಾಸ್ ಕಣ ಕೇಶವ, ಶಬ್ಬಾಸ್. ಎಮೋಷ್ನಲ್ ಆಗಿ ಓವರ್ ಬಿಲ್ಡಪ್ ಕೊಡೋಕ್ಕೋಸ್ಕರ ಎದೆಗೆ ಹಂಗೆ ಹೊಡ್ಕೊಂಬಿಟ್ನಲ್ಲ. ಆದರೂ ಶಬಾಷ್ ಕಣೋ ಕೇಶವ, ಶಬಾಷ್. ಯಾವನವನು?
ಯಾವನವನು ನನ್ನನ್ನ ಏಕವಚನದಲ್ಲಿ ಏ ಅಣ್ಣನ ಯಾರು ಅನ್ಕೊಂಡಿದ್ದೆ. ನಮಸ್ಕಾರ ಅಣ್ಣ. ಅಣ್ಣ ಎಲ್ಲ ಒಂದ್ವಾರ ಅಣ್ಣ, ಒಂದ್ವಾರ ಅಂದೆ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಜನ ಅಣ್ಣ. ನಾಲ್ಕು ಅಂದ್ರೆ ನಾಲ್ಕು ನಾಲ್ಕು 16. ಬಂದ್ರಣ ಎಲ್ಲಿಗೆ ಬಾಣಿ ಸ್ಟ್ಯಾಂಡ್ ಇಲ್ಲ ಹಾಕ್ಬಿಡ್ತೀನಿ. ಬರೋಣ ನಡಿಯೋಣ. ಇಲ್ಲಿ ಯಾರೂ ಇಲ್ಲ, ಹೊಡಿರೋಣ. ಆದರೆ ನಿಮ್ಮ ತಮ್ಮ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮುಖಕ್ಕೆ ಮಾತ್ರ ಹೊಡಿಬೇಡಣ. ನನ್ನ ಹೆಂಡತಿಗೆ ನನ್ನ ಮುಖ ಅಂದ್ರೆ ಆಗಲ್ಲ, ಯಾವಾಗಲೂ ಹೇಳ್ತಾ ಇರ್ತಾಳೆ ಹೊಂದಿ ಥರ ಇದ್ರ ನೋಡಕ್ಕೆ ಅಂತ, ಅಪ್ಪಿ ತಪ್ಪಿ ಪುಣ್ಯ ಮಾಡಿ ಮನುಷ್ಯನಾಗಿ ಹುಟ್ಟಿದ್ರ ಅಂತ. ಹಾಗಾಗಿ ಮುಖಕ್ಕೆ ಮಾತ್ರ ಹೊಡಿಬೇಡಣ. ಒಂದು ಎರಡು ನಾಲ್ಕು ಜನ ಇದ್ರ, ನಾಲ್ಕು ನಾಲ್ಕು 16 ಸರಿಯಾಗಿ ಹೊಡ್ಕೊಳ್ಳೋಣ. ಅಮ್ಮ ಹದಿನಾರು ಮುಂದೆ 56 ಹೊಡ್ಕೊಂಡ್ಬಿಟ್ಟಲ್ಲಣ್ಣ. ಹ್ಯಾಪಿ ಮಗನೇ, ಇನ್ನೊಂದು ವಾರ ಬಿಟ್ಟು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುಖ ಮೂತಿ ಕಿತ್ತೋಗಂಗ್ ಹೊಡಿತೀನಿ. ಐ ಆಮ್ ಓಕೆ. ಹೇಯ್ ನಮಸ್ಕಾರ ಮಾಡೋ. ನಾ ಬೇ ನಮಸ್ಕಾರ ಮಾಡಿದ್ನಲ್ಲ ಅಣ್ಣ. ನಾನು ಏನು ಹೇಳಿದೆ ನಿಮಗೆ, ನನ್ನನ್ನು ನೋಡಿದಾಗೆಲ್ಲ ನಮಸ್ಕಾರ ಮಾಡಬೇಕು ಅಂತ ಹೇಳಿಲ್ಲ? ನಮಸ್ಕಾರ ಮಾಡು. ಏನು ಎಣಸ್ ಮಾಡೋ, ನಮಸ್ಕಾರ ಮಾಡೋ. ನಮಸ್ಕಾರ ಅಣ್ಣ. ಹೋಗು, ಎಲ್ಲ ಹೇಳ್ಕೊಡ್ಬೇಕಲ್ಲೋ. ಇದು ಬೇರೆ. ನಾನು ಯಾರು? ಕೇಶವ, ತಾಂಡವಾಡೋ ಶಿವ. ಅಜ್ಜಿ ಆಮೇಲೆ ಬರ್ತೀನಿ ಅಜ್ಜಿ. ಅಜ್ಜಿ ಯಾಕೆಲ್ಲರೂ ನನ್ನ ಕಂಡ್ರೆ ಹಂಗೆ ಓಡೋಗ್ತಾರೆ? ನಿನ್ ಕಂಡ್ರೆ ಭಯ, ಅದಕ್ಕೆ ಎಲ್ಲಾರು ಹೆದರ್ಕೊಂಡು ಓಡೋತಾರೆ. ನಾನೇ ನನ್ನ ಸಿಂಧೂರನ್ನು ಕಂಡ್ರೆ ಹೆದರ್ಕೋತೀನಿ. ಅಂಥದ್ರಲ್ಲಿ ನನ್ನನ್ನು ಕಂಡ್ರು ಹೆದರ್ಕೊಳ್ಳೋರು ಇದ್ದಾರೆ. ಸಿಂಧೂರ ಯಾರು? ಸಿಂಧೂರ ನನ್ನ ಹೆಂಡತಿ. ಸಿಂಧೂರ ನಿನ್ನ ಹೆಂಡತಿ ಅಲ್ಲ, ಶಾಂತಿನ ಮದುವೆ ಆಗ್ತಾ ಇದೆಯಲ್ಲ. ಸಿಂಧೂರನ್ನ ಬಿಟ್ಬಿಡು. ಶಾಂತಿಗೋಸ್ಕರ ಕಟ್ಕೊಂಡಿರೋ ಹೆಂಡತಿನ ಬಿಟ್ಬಿಡು ಅಂತ ಅನ್ಬಿಟ್ಟೆ. ನಿನ್ನ ಇಲ್ಲ ಸಾಯಿಸಿ ಹೂತಾಕಿ ನಿನ್ ಕಟ್ಟಿರೋ ಹೂನ. ನಾನು ಹಾಗೆ ಮಾಡಲ್ಲ, ಯಾಕೆಂದ್ರೆ
ಈ ಮಲ್ಲಿಗೆ ಇರಬೇಕಾಗಿರೋದು ನನ್ನ ಸಿಂಧೂರ ಮುಡಿಲಿ, ನಿನ್ನ ಹೆಣದ ಮೇಲಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಈಗ ಹೇಳು, ಸಿಂಧೂರ ಯಾರು? ನಿನ್ನ ಹೆಂಡತಿನಪ್ಪ. ಇನ್ನೊಂದ್ಸರಿ ಹೇಳು, ಸಿಂಧೂರ ನಿನ್ನ ಹೆಂಡತಿ? ಕೇಳಿಸ್ಕೊಳ್ಳೋದಕ್ಕೆ ಹಿತವಾಗಿದೆ. ಈಗ ಹೇಳು, ಸಿಂಧೂರಂಗೇನಿಷ್ಟ? ನನಗೇನಪ್ಪ ಗೊತ್ತು? ಈಗ ತಾನೇ ಹೇಳಿದ್ನಲ್ಲ, ಮಲ್ಲಿಗೆ ಅವಳು ಮುಡಿಲಿರಬೇಕು ಅಂತ. ಹೇಳು ಮತ್ತೆ, ಸಿಂಧೂರಂಗೇನಿಷ್ಟ? ಮಲ್ಲಿಗೆ ಹೂವ. ದೇವ್ರೇ, ನಿನ್ನ ಕಣ್ಣೇ ಇಲ್ವಾ? ಇವಾಗ ತಾನೇ ಕಂಡುಬಿಡ್ತಾ ಇರೋ ಶಾಂತಿ ಒಳ್ಳೆ ಹುಡುಗಿ, ಹೋಗಿ ಹೋಗಿ ಇವನು ಬಲಿ ಆಗ್ಬೇಕಾ? ಅಮ್ಮೋರೆ, ಕಾಫಿ ತಗೊಳ್ಳಿ. ಕಮಲಮ್ಮ. ಏನಮ್ಮೋರೆ? ನಿಮ್ಮ ಕಡೆ ಜನ ಸತ್ತಾಗ ಉಳ್ತಾರ ಇಲ್ಲ ಸುಟ್ಟಾಕ್ತಾರ? ಯಾಕಮ್ಮೋರೆ ಹಾಗೆ ಕೇಳ್ತಾ ಇದ್ದೀರಾ? ಕೇಳಿ ಪ್ರಶ್ನೆಗೆ ಉತ್ತರ ಕೊಡು ಸಾಕು. ಸುಡ್ತಾರೆ. ತಿಥಿಯೆಲ್ಲ ಅದ್ದೂರಿಯಾಗಿ ಮಾಡ್ತಾರ ಅಥವಾ ಮಾಮೂಲಿ ಆಗಿರತ್ತ? ವರ್ಷಕ್ಕೊಂದ್ಸಲ ತಿಥಿ ಅಷ್ಟೇ. ಸರಿ ಬಿಡು, ನೀನ್ ಸತ್ ಮೇಲೆ ಅದನ್ನೆಲ್ಲ ನಾನ್ ಮಾಡಿ ಮುಗಿಸ್ತೀನಿ. ಅಮ್ಮೋರೆ, ಏನ್ ಹೇಳ್ತಾ ಇದ್ದೀರಾ? ಬೇಡದಿರೋ ಆತಂಕನೆಲ್ಲ ಶಾಂತಿ ತಲೆಯಲ್ಲಿ ಹಾಕದ್ ನಿಲ್ಸಿದ್ರೆ ನೀ ಉಳಿತೀಯ, ಇಲ್ಲಂದ್ರೆ ಸಾಯ್ತೀಯ. ಅಕ್ಕ, ನೀ ಎಲ್ಲ ತಪ್ಪಾಗಿ ತಿಳ್ಕೊಂಡಿದ್ಯಾ. ಕಮಲಮ್ಮ ನಮ್ಮನ್ನ ಹಿತನೇ ಬಯಸ್ತಾಳೆ. ಆದ್ರೆ ವಿಜಯ್ ನಿಂಗ್ ಸರಿಯಾದ ಗಂಡ ಆಗಲ್ಲ ಅನ್ನೋದನ್ನ ಶಾಂತಿಗೆ ಅರ್ಥ ಮಾಡಿಸ್ತಿದ್ದಾಳೆ. ನೋಡು ಕಮಲಮ್ಮ, ಈ ನಾಗೇಶ್ವರಿ ಮಾತ್ ಕೇಳ್ಕೊಂಡು ಬಿದ್ದಿರೋರ್ಗೆ ಈ ಮನೆ ನಂದನವನ, ವಿರುದ್ಧ ನಡ್ಕೊಳ್ಳೋರ್ಗೆ ಈ ಮನೆ ಸ್ಮಶಾನ. ನೀನ್ ಎಲ್ಲಿರ್ಬೇಕು ಅಂತ ನೀನೇ ನಿರ್ಧಾರ ಮಾಡ್ಕೋ. ಇಷ್ಟು ವರ್ಷ ಈ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋದಕ್ಕೆ ಈ ಎಚ್ಚರಿಕೆ. ಇಲ್ಲಾಂದಿದ್ರೆ ಇಷ್ಟರಲ್ಲಿ ಮಣ್ಣಲ್ಲಿ ಮಲಗಿರ್ತಿದ್ದೆ. ನಾಳೆಯಿಂದ ಗೋರಿ ಕಟ್ಟೋ ಕೆಲಸ ಶುರು ಆಗಿರ್ತಿತ್ತು. ಚಂದ್ರ, ಗಾಡಿ ತೆಗಿ. ನಾನು ಚನ ಹುಚ್ಚಲ್ಲ. ಇಲ್ಲ ಮಾಮ. ಮತ್ತೆ ಯಾಕೆ ಹುಚ್ಚು ನೋಡ್ದಂಗೆ ನೋಡ್ತಾ ಇದೀಯ? ಹಣ್ಣಲ್ಲಿ ಬೆವರು, ಕಣ್ಣಲ್ಲಿ ನೀರು, ನಂಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಇದ್ಯಾವುದು
ನನ್ನ ಸಿಂಧೂರಾಗೂ ಇಷ್ಟ ಆಗಲ್ಲ ಆಯ್ತಾ. ಏನಿದು ಏನ್ಮಮ್ಮ? ಮುಂದಿಂದ ಹಣೆ ಕುಂಕುಮ ಹಾಕೊಂಡು ಕೈಯಲ್ಲಿ ಬಳೆ ಹಾಕೊಂಡು ಒಳ್ಳೆ ಸಂಸ್ಕಾರವಂತ ಹುಡುಗಿ ತರ ಕಾಣ್ತಾ ಇದೀಯಾ? ಇದೇನು ಹೂವೆ ಮುಡ್ಕೊಂಡಿಲ್ಲ, ಇದೆಂತ ಸಂಸ್ಕಾರ? ಅದು ಮಮ್ಮ ಈ ನನ್ನ ಸಿಂಧೂರ ಅಂತ ಮುತ್ತೈದೆ ಇರೋ ಮನೇಲಿ ಈ ತರ ಎಲ್ಲ ನೋಡಿದ್ರೆ ನಾನು ಸಹಿಸಲ್ಲ. ಗೊತ್ತಾಯ್ತಾ? ಸರಿ ಮಮ್ಮ, ಈಗಲೇ ಹೋಗಿ ಹೂ ಮುಡ್ಕೊಂಬರ್ತೇನೆ. ಏ ಪುಟ, ಈ ಹೂನ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀಯಾ? ನನ್ನ ಸಿಂಧೂರಾಗೆ ಅಂತ ಹೂ ತಂದಿದ್ದೆ. ಇರಲಿ, ಪರವಾಗಿಲ್ಲ, ನಿಮಗೋಸ್ಕರ ಒಂದು ಸ್ವಲ್ಪ ತ್ಯಾಗ ಮಾಡ್ತೀನಿ. ಹೆಣ್ಮಕ್ಳು ಹೂವು ಮುಡ್ಕೊಳ್ಳೋದು ಇರಬಾರ್ದು. ಯಾವಾಗಲೂ ಹೂವು ಮುಡ್ಕೊಂಡಿರ್ಬೇಕು. ತಗೋ, ಹೆಣ್ಣು ಅಂದರೆ ಹೂವು, ಹೂವು ಅಂದರೆ ಹೆಣ್ಣು. ಹೂವನ್ನ ಹೂವಿಂದನೇ ಸಿಂಗಾರಿಸ್ಬೇಕು. ಹಲೋ ನಾಗಮ್ಮ, ನಿನ್ನ ಮಗ ಪ್ರೀತಿ ಮಾಡಿದ ಹುಡುಗಿ ಜಾತಕನ ಈಗ ತಾನೇ ಬರೆದು ಮುಗಿಸ್ದೆ ನಾಗಮ್ಮ. ಜಾತಕ ಏನಂತಿದೆ? ಚೆನ್ನಾಗಿದೆ, ಅದ್ಭುತವಾಗಿದೆ. ಅಜಯ್ನಗೋಸ್ಕರನೇ ಹುಟ್ಟಿದಾಳೇನೋ ಅನ್ನೋ ರೀತಿಯಲ್ಲಿ ಇದೆ. ಮುಗ್ದೆ ಅಮಾಯಕಿ, ಎರಡೂ ಜಾತಕ ಪಕ್ಕಪಕ್ಕದಲ್ಲಿಟ್ಟರೆ ನಿನ್ನ ಪೇಟೆ ಸೊಸೆ ನಿನ್ನ ಮನೆ ಬೆಳಗ್ತಾಳೆ. ಆ ಹುಡುಗಿಯಿಂದ ನಿಮ್ಮ ಮನೆ ಉದ್ಧಾರ ಆಗುತ್ತೆ. ಅತ್ತೆನ ಹೆತ್ತಮ್ಮಂತರ ನೋಡ್ಕೊಳ್ಳೋ ಗುಣ ಅವಳು ಜಾತಕದಲ್ಲಿ ಎದ್ದು ತೋರಿಸ್ತಾ ಇದೆ. ಒಳ್ಳೇದೇ ಆಯ್ತಲ್ಲ. ಆದರೆ ಏನು ಮಾಡೋದು, ನನ್ನಲ್ಲಿರೋ ವಿದ್ಯೆ ಇದೇನೇ ನಿಜ ಅಂತ ಖಚಿತವಾಗಿ ಹೇಳಬೇಡ ಅಂತ ಇದೆ. ಅಂದರೆ ನಾನು ಜಾತಕ ನೋಡಿ ಭವಿಷ್ಯ ಹೇಳ್ತೇನೆ, ಅದೇ ರೀತಿ ಮುಖಲಕ್ಷಣ ಶಕುನ ಆಧರಿಸಿ ಕೂಡ ಭವಿಷ್ಯ ಹೇಳ್ತೇನೆ. ಪೇಟೆ ಹುಡುಗಿ ಮುಖಲಕ್ಷಣದ ಪ್ರಕಾರ ಆಕೆ ಮುಗ್ದೆ ಅಲ್ಲ. ಹಠಮಾರಿ, ಗುದ್ದಾಡಿ ಗೆಲ್ಲೋ ಸಾಲಲ್ಲಿ ಗೆದ್ದು ಬರೋಳು. ಅವಳಿರೋ ಕಡೆ ನೆಮ್ಮದಿ ಅನ್ನೋದು ಸಾಧ್ಯನೇ ಇಲ್ಲ. ಅವಳಿಂದ ನಿನ್ನ ಮನೆ ಬೆಳಗೋಲ್ಲ. ಮನೆ ದೀಪ ಆರುತ್ತೆ ಅಂತ ಹೇಳ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ನಿಮ್ಮ ಮನೆಯ ತುಳಸಿ ಕಟ್ಟೆಯ ದೀಪ ಆರಿದ್ದೇ ಪ್ರಮಾಣ. ಜಾತಕಕ್ಕೂ ಮುಖಲಕ್ಷಣಕ್ಕೂ ತಾಳೇನೇ ಆಗ್ತಿಲ್ಲ ನಾಗಮ್ಮ. ಒಂದು ನಗಿಸೋಳು ಅಂತಿದ್ರೆ ಇನ್ನೊಂದು ನುಂಗೋಳು ಅಂತಿದೆ. ಒಂದು ದೀಪ ಅಂತ ಹೇಳಿದ್ರೆ ಇನ್ನೊಂದು ಭೂಕಂಪ ಅಂತ ಹೇಳ್ತಾ ಇದೆ. ಒಂದು ಹೇಳಿದ್ದನ್ನ ಕೇಳಿಕೊಂಡು ನಡೆಯೋಳು ಅಂತಿದ್ರೆ ಇನ್ನೊಂದು ಇದ್ದಕ್ಕಿದ್ದ ಹಾಗೆ ಸಿಡಿಯೋಳು ಅಂತಿದೆ. ಹುಷಾರು ನಾಗಮ್ಮ, ಹುಷಾರು.